ಬಿಸ್ನೆಸ್ ಟೈಕೂನ್ ರತನ್ ಟಾಟಾ ಅವರ ನಿಧನದ ನಂತರ ಇದೀಗ ಟಾಟಾ ಸಮೂಹದ ಮುಂದಿನ ದೊರೆ ಯಾರು, ಅವರ 3800 ಕೋಟಿ ಮೌಲ್ಯದ ಆಸ್ತಿಗೆ ಒಡೆಯ ಯಾರು ಎಂಬ ಪ್ರಶ್ನೆ ಕೂಡ ಈಗ ಹುಟ್ಕೊಂಡಿದೆ. ಈಗ ಅದಕ್ಕೆ ಉತ್ತರವೇ 34 ವರ್ಷದ ಯುವತಿ ಮಾಯಾ ಹೆಸರು. ಅಡುಗೆ ಮನೆ ಉಪ್ಪಿನಿಂದ ಹಿಡಿದು ಹಡಗು ನಿರ್ಮಾಣ ಕಂಪನಿವರೆಗೂ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಟಾಟಾ ಕಂಪನಿ ಪಾಲಿದೆ. ಟಾಟಾ ಬಿಸ್ನೆಸ್, ಜಾಗ್ವಾರ್, ಲ್ಯಾಂಡ್ ರೋವರ್, ಏರ್ ಇಂಡಿಯಾ, TCS, ಟಾಟಾ ಮೋಟರ್ಸ್, ಟಾಟಾ ಸಾಲ್ಟ್, ಟಾಟಾ ಟೀ, ಟಾಟಾ ಪ್ಲೇ, ಟೈಟಾನ್, ಸ್ಟಾರ್ಬಕ್ಸ್, ಓಲ್ಟಾಸ್, ಟಾಟಾ 1MG, ಟಾಟಾ ಕ್ಯಾಪಿಟಲ್, ಟಾಟಾ AIG, ಟಾಟಾ AIA ಲೈಫ್, ಜರಾ, ಫಾಸ್ಟ್ರ್ಯಾಕ್, ತನಿಷ್ಕ್, ಕಲ್ಟ್ ಫಿಟ್, ಅನೇಕ ವೆಸ್ಟ್ ಸೈಡ್ನಂತಹ ಬ್ರ್ಯಾಂಡ್ಗಳು ಟಾಟಾ ಕೊಡುಗೆಯಾಗಿದೆ. ಹುರನ್ ಇಂಡಿಯಾ ರಿಚ್ ಲಿಸ್ಟ್ 2022 ಪ್ರಕಾರ ರತನ್ ಟಾಟಾ ಅವರು 3800 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರೆ. ಮಾಯಾ ಟಾಟಾ ಸಂಬಂಧದಲ್ಲಿ ರತನ್ ಟಾಟಾ ಅವರ ಮಲ ಸಹೋದರನ ಪುತ್ರಿ. ಟಾಟಾ ಸನ್ಸ್ AGM ನಲ್ಲಿ ಮಾಯಾ ಅವರ ಪಾತ್ರವನ್ನು ನೋಡಿದ ನಂತರ ಭವಿಷ್ಯದಲ್ಲಿ ಮಾಯಾ ಅವರೇ ಟಾಟಾದ ಒಂದು ಸಾಮ್ರಾಜ್ಯದ ಉತ್ತರಾಧಿಕಾರಿ ಆಗ್ತಾರೆ ಅಂತ ಹೇಳಲಾಗ್ತಿದೆ. ಇನ್ನು ಮಾಯಾ ಟಾಟಾ ಜೊತೆಗೆ ಅವರ ಸಹೋದರ ಮತ್ತು ಸಹೋದರಿಯರಾದಂತಹ ನೆವೆಲ್ಲೆ ಟಾಟಾ ಮತ್ತು ಲಿಯಾ ಟಾಟಾ ರತನ್ ಕೂಡ ಈ ವ್ಯವಹಾರವನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ.